ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ಪದ್ಧತಿ ಇಲ್ಲದೇ ಇರೋರು ಕೂಡ ಮಾಡ್ಬೋದಾ ಹಾಗೆ ವರ್ಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋರು ಕೂಡ ಈ ಹಬ್ಬವನ್ನು ಮಾಡ್ಬೋದನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ನಾವು ಸಕಲ ಸಮೃದ್ಧಿಗಾಗಿ ಅಥವಾ ಸಕಲ ಐಶ್ವರ್ಯ ಪ್ರಾಪ್ತಿಗಾಗಿ ಮಾಡ್ತೀವಿ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದೇ ರೀತಿ ಯಾರು ಈ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಸದಾ ಧನಧಾನ್ಯ ಐಶ್ವರ್ಯ ತುಂಬಿ ತುಳುಕುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾದರೆ ಈ ಧನಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ಮಾಡ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಧನಲಕ್ಷ್ಮಿ ಪೂಜೆಯನ್ನು ಕಳಸ ಸ್ಥಾಪನೆ ಮಾಡಿ ಪ್ರತಿಯೊಬ್ಬರು ಆಚರಣೆ ಮಾಡ್ಬೋದು ಆದರೆ ಈ ಅಮಾವಾಸ್ಯ ದಿನ ನೋಮು ಯಾರಿಗಿರುತ್ತೋ ಅಂಥವ್ರು ಮಾತ್ರ ಆ ಪದ್ಧತಿ ಇರೋರು ಮಾತ್ರ ಆಚರಣೆ ಮಾಡ್ಕೊಂಡು ಬರ್ಬೋದು ನೋಮು ಅಂದರೆ ಕೆಲವರು ದಾರವನ್ನು ಕೈಗೆ ಕಟ್ಕೊಳ್ಳುವಂಥ ಪದ್ಧತಿ ಇರುತ್ತೆ ಅಂಥವರು ಆ ಪದ್ಧತಿ ಇರೋರು ಮಾತ್ರ ಆ ಒಂದು ಪದ್ಧತಿಯನ್ನು ಅನುಸರಿಸಬೇಕು ನೋಮಿನ ಪದ್ಧತಿ ನಿಮ್ಮಲ್ಲಿ ಇಲ್ಲ ಅಂದರೆ ಸರಳವಾಗಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಖಂಡಿತವಾಗಲೂ ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರೋರು ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದಾ ಅಂತ ಕೇಳೋದಾದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ನಾವು ಬೇಡ್ಕೊಳ್ಳೋ ಅಂತಹ ವರವನ್ನು ಆ ತಾಯಿ ಕರುಣೆ ಮಾಡಲಿ ಅಂದ್ಬಿಟ್ಟು ಮಾಡುವಂಥದ್ದು ಇನ್ನು ಈ ಧನಲಕ್ಷ್ಮಿ ಪೂಜೆಯನ್ನು ನಾವು ನಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತ ಅಂಥದ್ದು ಅದಕ್ಕೋಸ್ಕರ ನೀವು ವರ್ಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು ಕೂಡ ಈ ಒಂದು ಪೂಜೆಯನ್ನು ಕೂಡ ನೀವು ಮಾಡ್ಬೋದು ಅದರಲ್ಲಿ ಯಾವುದೇ ಗೊಂದಲಗಳು ಬೇಡ ಮನೆಯಲ್ಲಿ ಈಗಾಗಲೇ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಧನಲಕ್ಷ್ಮಿ ಪೂಜೆಗೆ ಅಂತಲೇ ಸಪ್ರೇಟಾಗಿ ಕಳಸವನ್ನು ಇಡ್ಬೋದಾ ಬೇಡವಾ ಅಂತ ಕೂಡ ಕೇಳ್ತಾರೆ ಸುಮಾರು ಜನ ಖಂಡಿತವಾಗ್ಲೂ ಸಪ್ರೇಟಾಗಿ ಕಳಸವನ್ನು ಇಡ್ಬೋದು ಯಾಕಂದರೆ ಆವತ್ತಿನ ದಿನವೇ ನೀವು ಕಳಸವನ್ನು ವಿಸರ್ಜನೆ ಮಾಡೋದ್ರಿಂದ ಅಥವಾ ಕಳಸವನ್ನು ಇಡುವಂಥ ಪದ್ಧತಿ ನಮ್ಮಲ್ಲಿ ಇಲ್ಲ ಅನ್ನೋರು ಬೇಡ ಬರೀ ಫೋಟೋವನ್ನೇ ಇಟ್ಟು ನೀವು ಪೂಜೆಯನ್ನು ಕೂಡ ಮಾಡ್ಬೋದು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಸುಮಾರು ಪ್ರಶ್ನೆಗಳನ್ನು ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಈ ಒಂದು ಪೂಜೆಯನ್ನು ಅಥವಾ ಈ ಒಂದು ವ್ರತವನ್ನು ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಅದಕ್ಕೆ ಯಾವುದೇ ಪದ್ಧತಿ ಬೇಕು ಅಂತ ಅಗತ್ಯವೇ ಇಲ್ಲ ಹಾಗೆ ನಿಮ್ಮ ಭಕ್ತಿ ಅಥವಾ ನಿಮ್ಮ ಶ್ರದ್ಧೆ ನಿಷ್ಠೆಯಿಂದ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಆ ಪೂಜೆಯ ಫಲ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿ ಆಗುತ್ತೆ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಈ ಧನಲಕ್ಷ್ಮಿ ಪೂಜೆಯನ್ನು ಸಂಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ಯಾವ ರೀತಿ ಮಾಡಬೇಕು ಅಂತ ಇದ್ದೀನಿ ತಪ್ಪದೆ ಆ ವಿಡಿಯೋನು ಕೂಡ ನೋಡ್ತೀರಾ ಅಂತ ಭಾವಿಸಿದ್ದೀನಿ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್